ನಟ ಡಾಕ್ಟರ್ ರಾಜ್ಕುಮಾರ್ ಅವರ 93ನೇ ಜನ್ಮದಿನ ಇಂದು. ಇನ್ನು ಸ್ವಲ್ಪ ಮುಂದೆ ಬನ್ನಿ. ಅಲ್ಲೇ ಅಲ್ಲೇ ನಿಂತ್ಕೊಳ್ಳಿ. ಬಲ್ಲ ಸರ್ ಒಂದು ಪ್ರದಕ್ಷಿಣೆ ಬನ್ನಿ. ಅದಕ್ಕೆ ಅಲ್ಲಿ ಬರ್ತೇವೆ ನೋಡಪ್ಪ ಕಾರಿಗಳ ಅಂತ ಹೇಳ್ತಾ ಇದ್ದೀವಿ. ಹೇಳಿ ಬಲ್ರ. ಇವತ್ತು ಅಪ್ಪಾಜಿಯವರ 92ನೇ ಹುಟ್ಟುಹಬ್ಬದ ಅವ್ರಿಗೆ ಶುಭಾಶಯಗಳು ಹೇಳ್ತಾ 12ನೇ ತಾರೀಕು ಅವ್ರ ಪುಣ್ಯ ಸ್ಮರಣೆ ಆಗಿತ್ತು. ಅಲ್ಲಿಂದ 24ನೇ ತಾರೀಕುವರೆಗೂ ಸತತವಾಗಿ ಅವರ ಚಿತ್ರಗಳನ್ನ ಹಾಕ್ತಾಯಿದ್ದಾರೆ. ಅದೇ ಚಿತ್ರ ಕೆಲವು ನೋಡಿರಲಿಲ್ಲ, ಈಗ ಅದನ್ನೆಲ್ಲ ನೋಡೋ ಸಂದರ್ಭ ಸಿಗ್ತಾ ಇದೆ. ನೋಡ್ತಾ ಇದ್ವಿ ಹೋದ ವರ್ಷ ಕೊರೋನಾ, ಈ ವರ್ಷನೂ ಬಿಟ್ಟಿಲ್ಲ. ಅಭಿಮಾನಿಗಳಿಗೆ ಎಲ್ಲರಿಗೂ ನಿರಾಸೆ ಆಗಿದೆ. ಮುಂದಿನ ವರ್ಷ ಆದರೂ ಈ ಕೊರೋನಾ ಮಹಾಮಾರಿ ಹೋಗಿ ಅಪ್ಪಾಜಿಯ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಈಗಾಗಲೇ ಏನು ಕೋವಿಡ್ ಇರೋದ್ರಿಂದ ಯಾವುದೇ ರೀತಿ ಅಭಿಮಾನಿಗಳಾಗಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾಗಲಿ ಹಮ್ಮಿಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ಸರಳವಾಗಿ ಪೂಜೆ ಮಾಡಿದರೆ ಇನ್ನೂ ದೊಡ್ಡ ಮನೆ ಕುಟುಂಬದವರಾದಂತಹ ವರ್ಷಗಳಿಂದ ಈಗಾಗಲೇ ಸರಳವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸೊ ಮುಂದಿನ ವರ್ಷವಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯಭೂಮಿಗೆ ನಾವೆಲ್ಲರೂ ಸೇರಿ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಹೇಳ್ತಾ ಆಶಿಸ್ತಾ
ಒಂದು ನಿಮಿಷ ಅಲ್ವೋ ಬಂದ್ಬಿಟ್ಟು. ಇವತ್ತು ನಮ್ಮ ಯಜಮಾನರ ಹುಟ್ಟಿದಬ್ಬ. 92 ಮುಗಿದು 93ನೇ ವರ್ಷಕ್ಕೆ ಹೋಗ್ತಾ ಇದ್ದಾರೆ. ಆ ನೆನಪು ನಮಗೆ ಯಾವತ್ತೂ ಮರೆಯೋಕ್ಕೂ ಆಗಲ್ಲ, ಮರೆಯೋದೂ ಇಲ್ಲ. ತುಂಬ ಇವತ್ತು ನಮಗೇನೋ ವಿಶೇಷವಾದ ದಿನ. ಅವ್ರು ಹುಟ್ಟಿದ ದಿವಸ ಅವ್ರ ಹತ್ರಕ್ಕೆ ಬಂದು ಇವತ್ತು ಅವರ ದರ್ಶನ ಮಾಡಿ ಅವರಿಂದ ಆಶೀರ್ವಾದ ತೊಗೊಂಡು ಹೋಗಬೇಕು. ವರ್ಷ ವರ್ಷ ಇದು ಹಿಡ್ಕೊಂಡು ಬರ್ತಾನೆ ಇದೆ ಆ ಕಾಲದಿಂದ. ಮತ್ತು ತುಂಬ ನಾನು ಈ ಸಮಯದಲ್ಲಿ, ಈ ಕರೋನಾ ಸಮಯದಲ್ಲಿ ಎಲ್ರಿಗೂ ನಮ್ಮ ಯಜಮಾನರ ಕಡೆಯಿಂದ ಆಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ, ಬೇಗ ಇದು ನಿರ್ಮೂಲ ಆಗಿ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ವಿಶೇಷವಾದ ದಿನ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮಗೆ ಇದೊಂದು. ಆಮೇಲೆ ಇದು ಒಂದು ಅವರ ಮಗಳು ಒಂದು ಸ್ವೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾಲದಿಂದ ಅವ್ರು ಇದ್ದಾಗಲಿಂದನೂ ಮಾಡ್ಕೊಂಡು ಬರ್ತಾ ಇದ್ದರು ನಮ್ಮ ಲಕ್ಷ್ಮಿ. ಅದ್ರ ವಿಶೇಷತೆ ಹೇಳ್ರಿ. ಏನಿಲ್ಲ, ಅದು ಏನೋ ಅವ್ರ ತಂದೆಗೆ ಆ ಸ್ವೀಟ್ ತುಂಬ ಇಷ್ಟವಾದ ಸ್ವೀಟ್. ಇವತ್ತು ಬರ್ತ್ಡೇ, ಅದು ಸ್ವೀಟು ಕಾಯ್ತಾಯಿದ್ರು ಅವ್ರ ಮನೇಲಿ. ಅವ್ರು ಮಾಡ್ಕೊಂಡು ಹೋಗಿ ಅವ್ರು ಕಾಯ್ಕೊಂಡಿದ್ದು. ಯಾರೇ ಬರಲಿ ಮನೆಗೆ ಆವತ್ತಿನ ದಿವಸ ಬಂದರೆ ಅವಾಗ ಕರ್ಕೊಂಡೋಗಿ ನನ್ನ ಮಗಳು ಸ್ವೀಟ್ ಮಾಡಿದ್ರೆ ತಗೊಳ್ಳಿ ಅಂತ ಅವ್ರ ಕೈಯಲ್ಲಿ ಕೊಟ್ಟು ಕೊಟ್ಟು ತಿನ್ನಿಸ್ತಾಯಿದ್ರು. ನೋಡಿ ಚೆನ್ನಾಗಿ ಮಾಡಿದ್ರೆ, ಚೆನ್ನಾಗಿ ಮಾಡಿದ್ರೆ ಅಂತ ಭಾರಿ ವಿಶೇಷವಾಗಿ ಜನ ಅದನ್ನು ಕಣ್ಣು ಹೊತ್ಕೊಂಡು ತಿಂತಾಯಿದ್ರು. ಅಪ್ಪಾಜಿ ಅದು ಏನೋ ಗೊತ್ತಿಲ್ಲ.